ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಕ್ತಿ ಯೋಜನೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಇನ್ನೇನು ಕೆಲವು ದಿನಗಳಲ್ಲಿ ನಿಮಗೆ ಸ್ಮಾರ್ಟ್ ಕಾರ್ಡ್ ಕೂಡ ಬರ್ತಾ ಇದೆ, ಅದರ ಬಗ್ಗೆ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಸಾರ್ವಜನಿಕರು ಗಮನಿಸಿರ್ತೀರ, ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಒಂದು ಜಟಾಪಟಿ ಆಗೋದು, ಕಂಡಕ್ಟರ್ ಮಧ್ಯೆ ಅದೇ ರೀತಿ ಜನರ ಮಧ್ಯೆ ಹೊಡೆದಾಟ, ಸಾಕಷ್ಟು ಮಹಿಳೆಯರು ಹೊಡೆದಿರೋದು, ಕಂಡಕ್ಟರ್ ಮೇಲೆ ಅಲ್ಲದೆ ಕೇಸ್ಗಳು ಕೂಡ ಹೆಚ್ಚಳ ಆಗ್ತಾ ಇದ್ದಾವೆ. ಅದರ ಕೂಡ ಸಾಕಷ್ಟು ಸ್ಕ್ಯಾಮ್ಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ಕಂಡಕ್ಟರ್ಗಳು, ಟಿಕೆಟ್ ಕಲೆಕ್ಟರ್ಗಳು ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸಿಂಪಲ್ ಆಗಿ ಫೇಕ್ ಫೇಕ್ ಆಗಿ ಇದನ್ನ ಬಿಲ್ನ ಜನರೇಟ್ ಮಾಡಿ ಕೊಡೋದು, ಸುಮ್ಸುಮ್ನೆ ಮಾಡಿ ಅರ್ಧ ಹಾಕೊಳ್ಳೋದು, ಸರ್ಕಾರಕ್ಕೆ ಬರೆಯೋದು. ಇನ್ನ ಕೆಲವರು ಮಹಿಳೆಯರಿಗೆ ಕೊಡಬೇಕಾದ ಟಿಕೆಟ್ ನ ಫ್ರೀ ಟಿಕೆಟ್ ನ ಗಂಡಸರಿಗೆ ಕೊಡೋದು, ಸಾಕಷ್ಟು ಜನ ಟಿಕೆಟ್ ಕೊಡದೇ ಇರೋದು, ದುಡ್ಡು ಇಸ್ಕೊಳ್ಳೋ ರೀತಿ ಸ್ಕ್ಯಾಮ್ ನ ಮಾಡ್ತಾ ಇದಾರೆ. ಯಾಕಂದ್ರೆ ಉಚಿತ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಸಾಕಷ್ಟು ನಾನಾ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸ್ಮಾರ್ಟ್ ಕಾರ್ಡ್ ನ ತರೋದಕ್ಕೆ ಯೋಜನೆ ಕೂಡ ಮಾಡ್ಕೊಂಡಿದ್ರು, ಅದ್ರ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸ್ಮಾರ್ಟ್ ಕಾರ್ಡ್ ಇದ್ರೆ ಸುಲಭವಾಗಿ ಅವರು ಕೊಡಕ್ ಆಗೋದಿಲ್ಲ, ಒಬ್ರಿಗೆ ಒಂದೇ ಟಿಕೆಟ್ ಆಗುತ್ತೆ, ಬೇಕಾಬಿಟ್ಟು ಮಾಡಕ್ ಆಗೋದಿಲ್ಲ, ಸ್ಕ್ಯಾಮ್ ಮಾಡಕ್ ಆಗೋದಿಲ್ಲ, ಅವ್ರು ಎಂಟ್ರಿ ಮಾಡಿ ಕೊಡ್ಬೇಕಾಗುತ್ತೆ. ಹಣ ಸೋರಿಕೆ ಆಗಿರ್ಬೋದು, ಜಟಪಟಿ ಆಗಿರ್ಬೋದು, ಇದ್ರ ಮುಂದೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡೋದಕ್ಕೆ ಸರ್ಕಾರದವರು ತಯಾರಿಯನ್ನು ಕೂಡ ಮಾಡ್ಕೊಂಡ ಇದ್ದಾರೆ. ಶಕ್ತಿ ಯೋಜನೆ ದಗುತ್ತಿರುವ ಸಾರಿಗೆ ನಿಯಮಗಳ ಆದಾಯ ಸೋರಿಕೆ ತಡೆಗೆ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸುವ ಚಿಂತನೆ ನಡೆಸಲಾಗಿದ್ದು, ಈ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಿದೆ. ಪ್ರತಿದಿನ ಬರೋಬ್ಬರ 45 ಲಕ್ಷ ಮಹಿಳೆಯರು ಇದನ್ನ ಉಪಯೋಗ ಮಾಡ್ತಾ ಇರ್ತಾರೆ. ಸಾಕಷ್ಟು ಆದಾಯ ಏರಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲ ಕಡೆ ಗೋಲ್ಮಾಲ್ ಕೂಡ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಆದಾಯ ಏರಿಕೆ ಆಗಿ ಆಗುತ್ತೆ, ಯಾಕಂದ್ರೆ ಮಹಿಳೆಯರು ಹೆಚ್ಚು ಪ್ರಯಾಣ ಮಾಡ್ತಾರೆ. ಡೆಫಿನೆಟ್ಲಿ ಸರ್ಕಾರದವರೇ ದುಡ್ಡು ಕೊಡಬೇಕು, ಟಿಕೆಟ್ ಅರಿತಾರೆ, ಸರ್ಕಾರದವರೇ ದುಡ್ಡು ಕೊಡ್ಬೇಕಾಗುತ್ತೆ, ಆದಾಯ ಹೆಚ್ಚಿಗೆ ಆಗಿ ಆಗುತ್ತೆ. ಬಟ್ ಸರ್ಕಾರದ್ದು ಬೊಕ್ಕಾಸ ಖಾಲಿ ಆಗಿ ಆಗುತ್ತೆ. ಪ್ರತಿದಿನ 45 ಲಕ್ಷ ಮಹಿಳೆ ಓಡಾಡ್ತಾರೆ, ಗೋಲ್ಮಾಲ್ ಆಗ್ತಾ ಇದೆ. ಅದಕ್ಕಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಚಿಂತನೆ ಮಾಡ್ತಾ ಇದ್ದಾರೆ. ಖಾಸಗಿಯವರಿಂದ ಕಾರ್ಡ್ ಖರೀದಿ ಮಾಡ್ತಾ ಇದ್ದಾರೆ. ಒಂದು ಕಾರ್ಡ್ಗೆ 16-17 ರೂಪಾಯಿ ಆಗುತ್ತೆ. ಅದನ್ನ ಯಾರು ಕೊಡ್ತಾರೆ, ಸರ್ಕಾರ ಕೊಡ್ತಾರೆ ಅಥವಾ ಪ್ರಯಾಣಿಕರು ಕೊಡ್ಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಪ್ರಾಬಬ್ಲಿ ಜನರು ಅವರೇ ತಗೊಳ್ಳಿ ಅಂತ ಹೇಳ್ಬಹುದು, ಅಥವಾ ಸರ್ಕಾರದವರೇ ಉಚಿತವಾಗಿ ಕೊಟ್ಟರು ಕೊಡ್ಬಹುದು. ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲ ಸಂಸ್ಥೆಗಳಿಂದ ತಾಂತ್ರಿಕ ವರದಿ ಸಲ್ಲಿಸುವಂತೆ ಕೂಡ ಸರ್ಕಾರ ಕೂಡ ಸೂಚನೆ ಮಾಡಿದೆ. ಇದನ್ನು ಗಮನಿಸಬೇಕು, ಇದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಯಾರೆಲ್ಲ ಯಾರೆಲ್ಲ ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಡಿಸಿಷನ್ ತಗೋತಾ ಇದೆ, ಮುಂದಿನ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ತಾರೆ. ಅಲ್ಲೇ ಲೇಟ್ ಆಗಿದೆ, ಇಷ್ಟೊತ್ತಿಗೆ ಅವರು ಮಾಡಬೇಕಿತ್ತು ಸ್ಮಾರ್ಟ್ ಕಾರ್ಡ್, ಬಟ್ ಡಿಲೇ ಆಗಿದೆ. ಎಲ್ಲ ಕೂಡ ಶುರು ಆಗಿದೆ, ಶಕ್ತಿ ಯೋಜನೆ ಕೂಡ ಶುರು ಆಗಿದೆ, ಬಟ್ ಸ್ಮಾರ್ಟ್ ಕಾರ್ಡ್ ಡಿಲೇ ಆಗ್ತಾ ಬರ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಇದು ಇತ್ತು ವಿಡಿಯೋ. ಥ್ಯಾಂಕ್ ಯು ವಾಚಿಂಗ್ ಟಿಲ್ ಎಂಡ್.